ಕರ್ನಾಟಕದ ಏಕೈಕ ರೈಲ್ವೆ ವಸ್ತು ಸಂಗ್ರಹಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಬ್ಬಳ್ಳಿಯ ರೈಲ್ವೆ ಮ್ಯೂಸಿಯಂ ಆರಂಭವಾಗಿ ಇದೀಗ 3 ತಿಂಗಳು ಕಳೆದಿದ್ದು ಈ ಅವಧಿಯಲ್ಲಿ ಮಹತ್ತರ ದಾಖಲೆಯೊಂದನ್ನು ನಿರ್ಮಾಣ ಮಾಡಿದೆ. ಲಾಕ್ಡೌನ್ ಸದ್ಬಳಕೆ ಮಾಡಿಕೊಂಡಿರುವ ಎಸ್ಡಬ್ಲ್ಯೂಆರ್ನ ಕಾರ್ಯ ಜನಮನ್ನಣೆ ಪಡೆದಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ರೈಲ್ವೆ ಇಲಾಖೆಯ ಐತಿಹಾಸಿಕ ಗತವೈಭವವನ್ನು ಸಾರುವ ರೈಲ್ವೆ ಮ್ಯೂಸಿಯಂ 186 ವರ್ಷಗಳ ಇತಿಹಾಸ ಹೊಂದಿರುವ ರೈಲ್ವೆ ಇಲಾಖೆ ಕಾಲಕ್ರಮೇಣ ಕಂಡ ಬದಲಾವಣೆಗಳು ಬಂದ ಹೊಸತನಗಳ ಬಗ್ಗೆ ವಸ್ತು ಸಂಗ್ರಹಾಲಯದಲ್ಲಿ ಮಾಹಿತಿ ದಾಖಲಿಸಲಾಗಿದೆ. ರೈಲ್ವೆ ವಸ್ತು ಸಂಗ್ರಹಾಲಯ ಆರಂಭವಾಗಿ 3 ತಿಂಗಳು ಕಳೆದಿದ್ದು ಈ ಸಮಯದಲ್ಲಿಯೇ 24,000 ಜನರಿಂದ ವೀಕ್ಷಣೆ ಮಾಡಿರುವುದು ವಿಶೇಷವಾಗಿದೆ. ಮ್ಯೂಸಿಯಂನಲ್ಲಿ 10 ಹಲವು ಅಪರೂಪದ ವಸ್ತುಗಳಿವೆ. ಆಗಸ್ಟ್ನಲ್ಲಿ 2683 ಜನ ವೀಕ್ಷಿಸಿದ್ದಾರೆ. ಇದುವರೆಗೆ ಭೇಟಿ ನೀಡಿದವರಲ್ಲಿ ಸುಮಾರು 5,000 ಜನ ಮಕ್ಕಳೇ ಇರುವುದು ಮತ್ತೊಂದು ಮೆರಗನ್ನು ನೀಡಿದೆ. ಹೌದು, ನಿತ್ಯ 140-150 ಜನ ವಸ್ತು ಸಂಗ್ರಹಾಲಯಕ್ಕೆ ಬರುತ್ತಿದ್ದು ವಾರಾಂತ್ಯದಲ್ಲಿ ದಿನವೊಂದಕ್ಕೆ 400 ಜನ ಬರುತ್ತಿದ್ದಾರೆ. ಆಗಸ್ಟ್ನಲ್ಲಿ 2683 ಜನ ಭೇಟಿ ನೀಡಿದ್ದು 1373 ಜನ ಸಣ್ಣ ರೈಲಿನಲ್ಲಿ ಸಂಚರಿಸಿದ್ದಾರೆ. ನವೆಂಬರ್ನಲ್ಲಿ 6628 ಜನ ಭೇಟಿ ನೀಡಿದ್ದಾರೆ. ಈ ವಸ್ತು ಸಂಗ್ರಹಾಲಯ ಮಧ್ಯಾಹ್ನ 12 ರಿಂದ ಸಂಜೆ 7 ಗಂಟೆಯ ತನಕ, ವಾರಾಂತ್ಯದಲ್ಲಿ ಮಧ್ಯಾಹ್ನ 12 ರಿಂದ ರಾತ್ರಿ 8 ಗಂಟೆ ತನಕ ತೆರೆದಿರುತ್ತದೆ. 12 ವರ್ಷದ ಒಳಗಿನ ಮಕ್ಕಳಿಗೆ 20 ರೂಪಾಯಿ ಹಾಗೂ 5 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವಿರುತ್ತದೆ. ಪ್ರತಿ ಸೋಮವಾರ ರಜೆ ನಿಗದಿಪಡಿಸಿದ್ದು ಹುಬ್ಬಳ್ಳಿ ಜನತೆಗೆ ಮಾತ್ರವಲ್ಲದೆ ಉತ್ತರ ಕರ್ನಾಟಕದ ಪ್ರವಾಸಿಗರಿಗೂ ಈ ತಾಣ ಕೈಬೀಸಿ ಕರೆಯುತ್ತಿದೆ. ನೈರುತ್ಯ ರೈಲ್ವೆಯ ಪ್ರಧಾನ ವ್ಯವಸ್ಥಾಪಕ ಅಜಯ್ ಕುಮಾರ್ ಸಿಂಗ್ ನಿರ್ದೇಶನದಲ್ಲಿಯೇ ನಿರ್ಮಾಣಗೊಂಡಿರುವ ಈ ರೈಲ್ವೆ ಮ್ಯೂಸಿಯಂ ಸಾಕಷ್ಟು ಜನಮನ್ನಣೆ ಪಡೆದಿದೆ. ಅಲ್ಲದೆ ಉತ್ತರ ಕರ್ನಾಟಕದ ಮೊದಲ ರೈಲ್ವೆ ಮ್ಯೂಸಿಯಂ ಎಂಬ ಹೆಗ್ಗಳಿಕೆ ಪಡೆದಿರುವ ಹುಬ್ಬಳ್ಳಿ ರೈಲ್ವೆ ಮ್ಯೂಸಿಯಂ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂಬುದು ನಮ್ಮೆಲ್ಲರ ಆಶಯ. ನ್ಯೂಸ್ ಬ್ಯೂರೋ, ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.